ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರ್, ನೆಕ್ಸ್ಟ್ ಗುರುಕುಲಕ್ಕೆ ಜಾಯಿನ್ ಆಗ್ತೀರಾ? ಅದು ಹೇಗಾಯ್ತು? ನಿಮ್ಗೆ ಇಷ್ಟ ಆಯ್ತಾ ಗುರುಕುಲ ಸಿಸ್ಟಮ್? ಏನಾಯ್ತು? ಏನು ಇಷ್ಟ ಆಗ್ಲಿಲ್ಲ ಸರ್. ನಮ್ಮ ಅಜ್ಜ ಅಂದ್ರೆ ಹಿಟ್ಲರ್, ಅವ್ನು ತೀರ್ಮಾನ ಮಾಡ್ಬಿಟ್ರೆ ಬದಲಾಯಿಸೋಕೆ ಸಾಧ್ಯ ಇಲ್ಲ. ನಮ್ಮ ಅಜ್ಜ ಹೇಳ್ದ ಹೋಗ್ಬೇಕು, ನಾಳೆಯಿಂದ ಗುರುಕುಲಕ್ಕೆ ಹೋಗ್ಬೇಕು. ಅಷ್ಟೇ ಆರ್ಡರ್ ಅದು. ಬೆಳಿಗ್ಗೆ 4 ಕೇಳ್ಬೇಕು ಸರ್, ಯಾರಿಗೆ ಪ್ರೀತಿ ಹೇಳಿ. ಧಾರವಾಡ ಚಳಿ, ಮಳೆ ಬಂದ್ರೆ ರೇನ್ಕೋಟ್ ಹಾಕೊಂಡು ಹೋಗ್ಬೇಕು. ಸೈಕಲ್ ಒಳಗ್ ಕಾಲ್ ಹಾಕಿ ಹೊಡಿಬೇಕು, ಅವಾಗ ಬೇಲ್ ಕುಡ್ಕಾಗ್ತಿಲ್ಲ, ಅಡ್ಗಾಲ್ ಹಾಕೊಂಡು. ಬೆಳಿಗ್ಗೆ 4 ಹೋದ್ರೆ ಅವ್ನ್ ಭಾವಿ ಇತ್ತು ಗುರುಗಳ ಮನೆ ಹತ್ರ. ತಣ್ಣೀರ್ ಸ್ನಾನ ಮಾಡಿಸ್ಬೇಕು. ನಾವ್ ಸಣ್ಣ ಹುಡುಗರಿದ್ರೆ ನಾವು ಭಾವಿ ನೀರ್ ಎಳ್ಕೊಳಕ್ ಆಗಲ್ಲ. ಈ ಹುಡುಗರು ನಿಂತಿರೋರು ಅವ್ರ ಏನು ಸದಾ ಕ್ಷುದ್ರ ತೃಪ್ತಿಗಳು ಅಂತ ಐತಿವಲ್ಲ, ಹಾಗೆ ಬಹಳ ಸಂತೋಷ ಸ್ಯಾಟಿಸ್ಟ್ ಅಂತ. ಹುಡುಗರು ಬಂದ್ರೆ ಸಾಕು, ಬರೋ ಬರೋ ಅಂತೇಳಿ ತಣ್ಣೀರ್ ಸುರಿಬೇಕು. ಲಟ್ಕಟಿಸಿ ಹೋಗ್ಬೇಕು ಸರ್ ಎಲ್ಲಬೆಲ್ಲ ಚಳಿ. ಮುಂದೆ ಕೂತ್ಕೋಬೇಕು ಗುರುಗಳು ಬಂದೆ. ನೋಡೋಕ್ ಬಹಳ ಚಂದ ನನ್ನ ಗುರುಗಳು. ಪಕ್ಕದಲ್ಲಿ ಒಂದು ತಾಮ್ರ ತಂಬಿಗೆ, ಅದ ಮೇಲೆ ಒಂದು ಚೆಂಬು. ಮಂತ್ರ ಅನ್ನು ಅನ್ಬೇಕು. ಮಂತ್ರದಲ್ಲಿ ಸ್ವಲ್ಪ ಉಚ್ಚಾರಣೆ ತಪ್ಪಾಯ್ತೋ ಆ ಚಂಬಿ ನೀರು ತಗೊಂಡು ಮುಖ ಹೋಗ್ಬಿಡೋರಿಗೆ. ಹೋಗೋ, ಇನ್ನೊಮ್ಮೆ ಸ್ನಾನ ಮಾಡ್ಬಾ, ಅಲ್ಲಿ ಕಟ್ಟೆ ಮೇಲೆ ಹುಣಸೇನ್ ಇಟ್ಟಿದ್ದೀನಿ, ನಾಳೆಗೆ ಉಜ್ಕೊಂಬಾ ಇನ್ನೊಮ್ಮೆ ಅಂತ ಕಳಿಸ್ಬೇಕು. ನಾವು ಹೆದರಿ ಸಾಯ್ತಿದ್ವಿ, ಪ್ರೀತಿ ಅಂತ ಹೋಗ್ಲೇ ಇಲ್ಲ ನಾನು. ರೈಟ್, ಆ ಗುರುಕುಲ ಈಗ ಹೇಗಿದೆ ನೋಡೋಣ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ. ನೆನಪದೇನು ಗುರುರಾಜ, ಇದ ಸ್ಕಾಲಿ ಇಲ್ಲೇ 9th ಕ್ಲಾಸ್ನಾಗನ ನೀ ಕಲ್ತದಲ್ಲ? ಅರವತ್ತೈದನೇ ಇಸ್ವಿ ಒಳಗೆ ನಮ್ಮ ಮ್ಯಾಲಿನ ಮೇಲೆ ಕನ್ನಡ ಮತ್ತು ಇತಿಹಾಸ ಕಲಿಸ್ಲಿಕ್ಕೆ ಬರ್ತಿದ್ದೆ ನಿಮ್ಮ ಕ್ಲಾಸಿಗೆ. ಎಂದು ನೀನು ಮುಂದೆ ಬಂದು ನಾನು ಮುಂದೆ ಹೋಗ್ತೀನಿ ಅಂತ ತೋರಿಸಿದ ತನಕ ಎಂದು ನಾನು ಕಂಡೆ. ಯು ಆರ್ ಒನ್ ಅಮಂಗ್ಸ್ ಆಲ್ ಅದರ್ ಚಿಲ್ಡ್ರನ್, ಬಟ್ ನೌ ಯು ಆರ್ ಡಿಸ್ಟಿಂಕ್ಟ್ಲಿ ಡಿಫ್ರೆಂಟ್ ಡಾಕ್ಟರ್ ಗುರುರಾಜ್ ಕರ್ಜಿ. ಹಂಗ ನೋಡಿದ್ರೆ ಆಟದೊಳಗನೆ ಹೆಚ್ಚು ನಿಂದು ಗುಂಗು, ಆದ್ರೆ ನಿಮ್ ಅದಿಲಿಂದನೇ ಶಾಣೆ. ನಿನ್ನಲ್ಲೇ ವಾಕ್ ಪ್ರತಿಭೆ ಅದ ಸರಸ್ವತಿ, ನಿನ್ನ ನಾಲ್ಗೆ ಮೇಲೆ ಕುಣಿತಾಳ ಅಂತ ತಿಳ್ಕೊಂಡು ಕಣ್ಣು ಹಿಡಿದವ್ರ ನಡಗಿನ ಮಸ್ತ. 66 ಕರ್ನಾಟಕ ಹೈಸ್ಕೂಲ್ ನೊಳಗಿನ ಕೆಇ ಬೋರ್ಡ್ ಸೇರಿ ಮಕ್ಕಳ ಸಾಹಿತ್ಯ ಸಮ್ಮೇಳನ ಮಾಸ್ತರ್ ನಿನ್ ಕರೆದು ಅನುಭವ ಮಂಟಪದ ಮೇಲೆ ಮಾತಾಡಬೇಕು, ಸಾಲಿಗೆ ಪ್ರೈಸ್ ತಗೊಂಡ್ಬರ್ಬೇಕು, ಒಳ್ಳೆ ಮಾತಾಡಿ ಬಾ ಅಂತ ಹೇಳಿದಾಗ ಆ ಅನುಭವ ನಿನ್ನ ನೆನಪಿರ್ಬೇಕು. 2012 ಗೋಖಲೆ ಇನ್ಸ್ಟಿಟ್ಯೂಟ್ ಒಳಗೆ ಒಂದ್ ದಿವಸ ಸಂಜೆ ಮುಂದೆ ನಿಂದು ಡಿವಿಜಿ ಅವರ ಜ್ಞಾಪಕ ಚಿತ್ರ ಶಾಲೆ ಮೇಲೆ ನಿನ್ನ ಮಾತದ, ನೀವೊಂದು ವಾರ ಅಲ್ಲಿ ಮಾತಾಡ್ತಿದ್ದಿ ಅಂತ ತಿಳ್ಕೊಂಡು ಕೇಳಿದೆ. ನಮ್ಮ ಶಾಲೆ ಒಳಗಿದ್ದ ಗುರುರಾಜನ ಇವ ಅಂತ ಅನ್ನೋದು ಕಲ್ಪನಾ ನನಗೆ ಇದ್ದಿದ್ದಿಲ್ಲ. ಅವತ್ತ ರವಿ ಹೊಸಕೇರಿ ಇದ್ದ, ಅವ ಹೇಳ್ದ, ಸರ್ ಇವ ಬ್ಯಾರೆ ಯಾರು ಅಲ್ರಿ, ನಮ್ಮ ಕ್ಲಾಸ್ನಾಗ ಗುರುರಾಜ್ ಇದ್ನಲ್ರಿ, ಅದೇ ಡಾಕ್ಟರ್ ಗುರುರಾಜ್ ಕರ್ಜಗಿರಿ ಅಂತ ತಿಳ್ಕೊಂಡು. ಚೈಲ್ಡ್ ಇಸ್ ಅ ಫಾದರ್ ಆಫ್ ಮ್ಯಾನ್ ಅಂತಾರಲ್ಲ, ಹಂಗ ನಾವು ನಿಮ್ಮನ್ನು ಕಲಿಸಿದ್ವಿ ಅನ್ನೋದು ಸುಳ್ಳು. ಒಂದ್ ಕಾಲಕ್ಕೆ ಆಕಸ್ಮಿಕವಾಗಿ ನಾ ಅಲ್ಲಿ ಗುರುಗಳು ಅಂತ ಬಂದ್ವಿ, ನೀ ಅಲ್ಲಿ ಶಿಷ್ಯ ಅಂತ ಬಂದ್ವಿ, ಆದ್ರೆ ಇವತ್ತಿನ ಈ ನಿನ್ನ ಸಾಧನೆಯನ್ನ ನೋಡಿ ಮನಸ್ಸು ತುಂಬಿ ಬಂತು. ಪ್ರಾಯಶಃ ಜಾಗತಿಕ ಕ್ಷೇತ್ರದೊಳಗೆ ಇವತ್ತು ನಿನಗೆ ದೊರಕಿದಂತ ಮನ್ನಣೆಗಿಂತ ಹೆಚ್ಚಿನ ಮನ್ನಣೆ ನಿನಗೆ ದೊರಕಲಿ ಅಂತ ಹೇಳ್ಕೊಂಡು ಸಮಸ್ತ ಕೇಬೋರ್ಡಿನ ಪರವಾಗಿ ನಾನು ನಿನ್ನನ್ನು ಹಾರೈಸ್ತೇನೆ. ಅವರು ಮಿಸ್ಟರ್ ಹರ್ಷ್ ಡೆಂಬಲ್, 8th standard 9th standard ನಿಮ್ಗೆ ಕನ್ನಡ ಕಲಿಸ್ಕೊಟ್ರಂತೆ. ಅವ್ರ ಸ್ಕ್ರೀನ್ ಅಲ್ಲಿ ಬರ್ತಿದ್ದಾಗಲೇ ನೀವು ಕೈ ಮುಗಿತಾ ಇದ್ರಿ. ಆಗಿನ ಶಿಕ್ಷಕರು ನೆನೆಸ್ಕೊಂಡ್ರೆ ಇವತ್ತು ಕಣ್ಣಲ್ಲಿ ನೀರು ಬರುತ್ತೆ. ನಡಿಗೇರ್ ಅಂತ ಫೋಟೋ ತೋರಿಸಿದ್ರು, ನನ್ನ ಹೆಡ್ ಮಾಸ್ಟರ್, ರಾಷ್ಟ್ರ ಪ್ರಶಸ್ತಿ ವಿಜೇತ. ನೋಡೋಕ್ ಈಗ ನಗ್ತಾರೆ, ದುರ್ವಾಸನ ಅಪರಾವತಾರ. ಯಾರಾದ್ರು ಬಂದ್ರೆ ಬಂದ್ರೆ ಕಪಾಳಿ ಹೊಡೆದೇ ಮಾತಾಡಿಸೋದು, ಆಮೇಲೆ ಮಾತಾಡ್ತಿಲ್ಲ. ಅವ್ರು ಹೆದರ್ತಿದ್ವಿ ಬಹಳ. ನಾವು ಎಕ್ಸ್ಟ್ರಾಡಿನರಿ ಟೀಚರ್, ಸಣ್ಣ ಘಟನೆ ಇದೆ ಅದು. ಅಂತ ಹೇಳಿದ್ನಲ್ಲ, ಕಾಂಪಿಟೇಷನ್ ಗೆ ಹೋಗ್ಬೇಕಾಗಿತ್ತು. ನನ್ನ ಕರೆಸಿದ್ರು ಟೇಬಲ್ ಹಿಂದೆ ಕೂತಿದ್ದಾರೆ, ಕರ್ಜಿಗೆ ಮುಂದಿನ ಗುರುವಾರ ರೆಸಿಟೇಷನ್ ಕಾಂಪಿಟೇಷನ್, ನೀನ್ ಹೋಗ್ಬೇಕು, ಆಂಟೋನಿ ಸ್ಪೀಚ್ ಮಾಡ್ಬೇಕು ಅಂದ್ ಆರ್ಡರ್ ಅದು. ನಾನು ಬಹಳ ಹೆದರಿಕೆ ಬಂದು, ಸರ್ ನನಗೆ ಬ್ಯಾಡ್ರಿ ಸರ್ ಅಂದ್ರು. ಕೂತವ್ರು ಎದ್ದು ಬಂದ್ರು. ಈ ಕನ್ನಡಕ ಯಾವಾಗ ತಲೆ ಮೇಲೆ ಇರ್ತಿತ್ತು ಅವ್ರು ಯಾವಾಗ ಏನಂದಿ ಅಂದ್ರು. ಅಂದ್ರೆ ನಾನು ತಿಳ್ಕೊಬೇಕಾಯ್ತು ಎಲಿಫೆಂಟ್ ಚಾರ್ಜಿಂಗ್ ರೆಡಿ ಅದ ಅಂತ ಗೊತ್ತಾಗ್ಬೇಕು. ನಾನು ತಿಳ್ಕೊಳ್ಳಿಲ್ಲ, ಇಲ್ರಿ ಸರ್ ನಾನು ಮಾತಾಡ್ಲಿಕ್ಕೆ ಹೆದರಿಕೆ ಆಗ್ತದ ಅಂತಂದೆ. ನಿಂತವ್ರು ಎಡಗೈ ತೆಗೆದ್ ಪಟಾರ ಅಂತ ಕಪಾಳಿ ಹೊಡೆದು ಬಲ್ಗೇನಿ ವರ್ಕ್ ಅಂತಂದು. ಹೋಗಿ ಪ್ರಾಕ್ಟೀಸ್ ಮಾಡ್ಕೊಂಬಾ ಹೋಗಿ. ಮನೆಗೆ ಬಂದು ನಮ್ಮ ಅಕ್ಕನಿಗೆ ಹೇಳಿದೆ, ಅಕ್ಕನು ಬೈದ್ಲು, ಯಾಕೆ ಬೇಡ ಅಂದಿ ನೀನು, ಪ್ರಾಕ್ಟೀಸ್ ಮಾಡು. ಕೂತ್ಕೊಂಡು ಬಾಹ್ಯಾಟ ಮಾಡಿದೆ ಸರ್ ಆಂಟೋನಿ ಸ್ಪೀಚ್. 3rd ರಿಹರ್ಸಲ್ ಒಪ್ಪಿಸ್ಬೇಕು ಅವ್ರ ಮುಂದೆ. ಅವ್ರ ಕಣ್ಣು ಮುಚ್ಕೊಂಡು ಕೂತಿದ್ರು. ಹೇಳೋ ಅಂದ್ರು. ನಾನು ಫ್ರೆಂಡ್ಸ್ ನೋಮನ್ಸ್ ಅಂಡ್ ಕಂಟ್ರಿಮೆನ್ ಅಂದೆ. ಸ್ಟಾಪ್ ಇಟ್, ದರ್ ಇಸ್ ಅ ಕಾಮ ದೇರ್. ಅವ್ರು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ, ಪುಸ್ತಕ ನನ್ನ ಕೈಯಲ್ಲಿದೆ, ಕಾಮ ಅವ್ರಿಗೆ ಕಾಣಿಸ್ತಾ ಇದೆ. ಅಲ್ಲಿವರು ಕಾಮ ಅಂದ್ರೆ ಅರ್ಥ ಗೊತ್ತಿರಲಿಲ್ಲ ನನಗೆ. ಪಾಸ್ ಪಾಸ್ ತುಂಬಾ ಟ್ರೈನ್ ಮಾಡ್ಬಿಟ್ಟು ಫಸ್ಟ್ ಪ್ರೈಸ್ ಬಂತು ನನಗೆ. ಕಪ್ ತಗೊಂಡು ಬಂದೆ ಸ್ಕೂಲ್ಗೆ, ಚಲೋ ಮಾಡಿದಿ ಅಂದ್ರು. ನಮ್ಮ ಪದ್ಧತಿ ಇತ್ತು, ಪ್ರೈಸ್ ಏನಾದ್ರು ಬಂದ್ರೆ ಮರುದಿವಸ ಅಸೆಂಬ್ಲಿಯಲ್ಲಿ ಕೊಡ್ಬೇಕು. ಹೆಡ್ ಮಾಸ್ಟರ್, 1000 ಹುಡುಗರು ಹುಡುಗಿಯರು ನಿಂತಿದ್ದಾರೆ, ಇವ್ರು ಸ್ಟೇಜ್ ಮೇಲೆ ಕರೆದ್ರು, ಮೈಕ್ ಇಟ್ಕೊಂಡಿದ್ದಾರೆ ಮುಂದೆ. ನಿನ್ನೆ ಕರ್ಜಿಗೆ ಅವಾರ್ಡ್ ಬಂತು ಅಂತ ಅಲ್ಲೆಲ್ಲ ಸಂತೋಷ ಆಯ್ತು ನನಗೆ, ಬಹಳ ಸಂತೋಷ ಆಯ್ತು. ಮುಂದೆ ಅವ್ರ ಮೈಕ್ ಇದೆ ಅಂತ ನೆನಪಿಲ್ವೋ ಅಥವಾ ಪರ್ಪಸ್ಲಿ ಮಾಡಿದ್ರು ಗೊತ್ತಿಲ್ಲ, ಮೊನ್ನೆ ಕಪಾಳೆ ಹೊಡೆದು ಜೋರಾತೇನೋ ಅಂದ್ರು.
ಅಲ್ಲಿವರೆಗೂ ಮರ್ಯಾದೆ ಚೆನ್ನಾಗಿತ್ತು ನನಗೆ. ನನಗೆ ಅವ್ರಿಗಿಬ್ಬರಿಗೆ ಗೊತ್ತಿತ್ತು ಹೊಡೆಸೊಂದು ಹೊಡೆದದ್ದು. ಈಗ ಎಲ್ಲ ಹುಡುಗರು ಹುಡುಗಿಯರು ಗೊತ್ತಾಯ್ತಲ್ಲ, ಮುಖ ಕೆಟ್ಟೋಗ್ಬಿಟ್ಟಿತ್ತು ನಮ್ದು. ಆದ್ರೆ ಇವತ್ತೇ ನೆನೆಸ್ಕೋತೀನಿ ಅವ್ರನ್ನ. ಕಾಮ ಅಂದ್ರೆ ಏನು, ಮಾತಾಡ್ಬೇಕಾದ್ರೆ ಧ್ವನಿ ಏರಿಳಿತ ಹೇಗಿರ್ಬೇಕು, ಕಲಿಸ್ಕೊಟ್ಟವ್ರು. ಸೊ ನೈಸ್. ಆ ಸ್ಕೂಲ್ ನ ಇನ್ನೊಂದು ಹೆಸರಲ್ಲಿ ಕರಿತಾ ಇದ್ರಂತಲ್ಲ ಸರ್, ಶಾನಾರ ಶಾಲೆ. ಶಾನಾರ ಶಾಲೆ ನನಗೆ ಕೇಬೋರ್ಡ್ ಹೈಸ್ಕೂಲ್ ಒಂದೇ ಒಂದು. ನನ್ನ ಜೀವನ ತಿರುವು ಸಿಕ್ಕದ ಆ ಶಾಲೆಯಲ್ಲಿ ಸಿಕ್ಕ. ಅಂತ ಘಟನೆ ನನ್ನ ಜೀವನದಲ್ಲಿ ಆಗಿಲ್ದೆ ಹೋದ್ರೆ ನಾನು ಏನಾಗ್ತಿದ್ದೋ ಗೊತ್ತಿಲ್ಲ ನನಗೆ. SSLC ಫೇಲ್ ಆದದ್ದು ಘಟನೆ. SSLC ಅಲ್ಲಿದ್ದು ನಮ್ಮ ತಂದೆ ಸರ್ಕಾರಿ ನೌಕರದಾರು. ನಾನು SSLC ಪರೀಕ್ಷೆ ಮುಗಿದ್ಮೇಲೆ ಅಕ್ಕ ನಾನು ಇಬ್ರು ಕೋಲಾರಕ್ಕೆ ಹೋದ್ವಿ. ನಮ್ಮ ಅಪ್ಪ ಕೋಲಾರದಲ್ಲಿದ್ರು. ಮಕ್ಕಳು ಬಂದಿದಾರಲ್ಲ ಅಂತ ಸಂತೋಷವಾಗಿ ಒಂದು 6-7 ದಿವಸ ಟ್ರಿಪ್ ಹಾಕಿದ್ರು. ಲೇಟ್ ಆಗಿ ಬಂದ್ವಿ, ಮಲ್ಕೊಂಡಾಗ ಬೆಳಿಗ್ಗೆ ಎದ್ವಿ, ನಮ್ಮ ಅಪ್ಪ ಪೇಪರ್ ಓದ್ತಾರೆ, ನಮ್ಮ ಅಕ್ಕನ ಕೇಳಿದ್ರೆ ನಂಬರ್ ಏನಿ ಒಂದು ರಿಸಲ್ಟ್ ಬಂದ್ಬಿಟ್ಟಿದೆ SSLC ರಿಸಲ್ಟ್. 5 ದಿವಸ ಆಗಿದೆ, ನಮ್ಗೆ ಗೊತ್ತೇ ಇಲ್ಲ. ನಮ್ಮ ಅಕ್ಕ ನನಗಿಂತ ಚೆನ್ನಾಗಿ ಗೊತ್ತು, ನಂಬರ್ ಗೊತ್ತು. ಆಕೆನೆ ನೋಡಿದ್ದು ಮೊದಲು ರ್ಯಾಂಕ್ ಕೊಡ್ತಿದ್ರು. 10 ರ್ಯಾಂಕು ಇಲ್ಲ. ಅಯ್ಯೋ ಪಾಪಿ ರ್ಯಾಂಕ್ ತಪ್ಸ್ಕೊಂಡ ಇವನು. ಫಸ್ಟ್ ಕ್ಲಾಸ್ ಆಗಿನ ಕಾಲದಲ್ಲಿ ಪಾಸ್ ಆದವ್ರ ನಂಬರ್ ಎಲ್ಲ ಪೇಪರ್ ಅಲ್ಲಿ ಬರುತ್ತೆ. ಫಸ್ಟ್ ಕ್ಲಾಸ್ ನೋಡಿದ್ದು ಅಲ್ಲಿ ಇಲ್ಲ, ಸೆಕೆಂಡ್ ಕ್ಲಾಸ್ ನೋಡಿದ್ದು ಅಲ್ಲೂ ಇಲ್ಲ, ಥರ್ಡ್ ಕ್ಲಾಸ್ ಆದ್ರೆ ಸಾಕಿ ಅಲ್ಲೂ ಇಲ್ಲ, ಫೇಲ್. ಯೂಶುವಲ್ ರಿಯಾಕ್ಷನ್. ಅಪ್ಪ ಬೈಯೋದು, ಅಮ್ಮ ಕಾಳೋದು. ಅರ್ಧ ಗಂಟೆ ಅಂತ ನಮ್ಮ ಅಪ್ಪನ ನೆನಪಾಯ್ತು, ನಾ ಒಬ್ಬನೇ ಮಗ ಅಂತ. ನನ್ನ ತಾಯಿನ ಕರೆದಿದ್ರು, ಬೈಬೇಡ ಏನಾರು ಮಾಡ್ಕೊಂಡ ಜೀವಕ್ಕೆ ಅವನು ಅಂತ. ಅಕ್ಕನ ಕಣ್ಣೆಲ್ಲ ಕೆಂಪಾಗಿತ್ತು. ಯಾಕಕ್ಕ ಏನಾಯ್ತು ಅಂದೆ. ತಡ್ಕೊಳಕ್ಕಾಗಲಿಲ್ಲ, ಅಪ್ಕೊಂಡ್ಬಿಟ್ಟು. ಫೇಲ್ ಆಗಿದೆಯಲ್ಲ SSLC, ಯಾವ ಸಬ್ಜೆಕ್ಟ್ ಫೇಲ್ ಆಗಿದೆಯಾ ಗೊತ್ತಾಗ್ಲಿಲ್ಲ ಸರ್. ನಾನು ಒಳಗೆ ಶುರು ಮಾಡಿದ್ವಿ. 3 ದಿವಸ ಆದ ನಮ್ಮ ಅಪ್ಪ ಅಂದ್ರೆ ಹೋಗೋ ನಡಿ ಧಾರವಾಡಕ್ಕೆ. ಇಬ್ರು ಧಾರವಾಡಕ್ಕೆ ಬಂದ್ವಿ ಸರ್. ನಿಮ್ ಕಣ್ಮನ್ ಚಿತ್ರ ಬರುತ್ತೆ, ಆ ಶಾಲೆ ಕಾರಿಡಾರ್ ಅಲ್ಲಿ ಹೋಗ್ತಾ ಇದ್ದೆ. ಮುಂದೆ ನಮ್ಮ ತಂದೆ, ನಾನು ಹಿಂದೆ. ಮುಂದೆ ಹೋಗ್ತಾ ಹೋಗ್ತಾ ಈಗ ತಿರುಗಿಬಿಟ್ಟು ಸ್ಟಾಫ್ ರೂಮ್ ಅಂದ್ರು. ಅಲ್ಲಿವರೆಗೂ ಸ್ಟಾಫ್ ರೂಮ್ ತಲೆ ಕೆಡಿಸ್ಕೊಂಡ್ರು. ನಡಗೇರ್ ಸರ್ ಹೆದರಿಕೆ ಇತ್ತು ನನಗೆ. ಇನ್ ಬಗ್ಗೆ ಸ್ಟಾಫ್ ರೂಮ್ ಅಲ್ಲಿ ನೋಡಿದೆ. ನನ್ನ ಗಣಿತ ಮೇಷ್ಟರ್ ಕೂತಿದ್ರು, ಅವ್ರು ನಾನು ನೋಡ್ಬಿಟ್ಟು, ಏ ಖರ್ಜಿಗೆ ಒಳಗೆ ಬಾಯಿಲ್ಲಿ ಅಂತ. ಇವರೇ ಲಕ್ಷ್ಮಣ್ ರಾವ್ ಕುಲಕರ್ಣಿ ಅವರು, ವಂಡರ್ಫುಲ್ ಟೀಚರ್ಸ್. ಒಳಗಡೆ ಬಾ ಅಂತ ಕರೆದ್ರು. ಹೋದ್ನಾರು ಬೈದ್ರು ಬೈದ್ರು ಬೈದ್ರು. ಇಡಿಯಟ್, ಗುಡ್ ಫಾರ್ ನಥಿಂಗ್ ಕ್ರೀಚರ್. ಇಡೀ ವರ್ಷ ಗಣಿತ ಕಲಿಸಿ 30 ಮಾರ್ಕ್ಸ್ ಒಳಗೆ ಹೋಗುತ್ತೆ ಇಲ್ಲ ನಿನಗೆ, ಹೋಗು ಮುಖ ತೋರಿಸ್ಬೇಡ ಅಂದ್ರು. ಅವರೇ ನಾನು ಒಳಗೆ ಕರೆದಿದ್ದು. ಇನ್ ಮುಖ ತೋರಿಸ್ಬೇಡ, ಮುಖ ಇಲ್ಲದೆ ಹೋಗೋದಾಗ ನಾನು. ಆಗಿನ ಕಾಲದಲ್ಲಿ ಪಾಲಕರಿಗೆ ಕೂಡ ಬೈತಾ ಇದ್ರು ಶಿಕ್ಷಕರು. ನಮ್ಮ ತದ್ದೇನ್ ಕರ್ ಚೆನ್ನಾಗಿ ಬೈದ್ರು. ಏನ್ರಿ ಊರಲ್ಲಿ ಇರೋಂಗಿಲ್ಲ, ಕೀಲಿ ಹಾಕೊಂಡು ಹೋಗಿದ್ರು ಮನೆಗೆ ಅಂದ್ಬಿಟ್ಟು. ಚಿಂತೆ ಮಾಡಬೇಡಿ, ಈ ಹುಡುಗ ಫೇಲ್ ಆಗೋನಲ್ಲ. ಕೋರ್ಟಿನೊಳಗೆ ಕೈ ಹಾಕಿ ಕಾಗದ ತಗೋದ್ ನೋಡೋ ಏನ್ ಮಾಡಿದ್ರು ಚೆಂಡಲ್ರಿ ನಿನ್ ಜೀವನಕ್ಕೆ. SSLC ಇಂದ ಟೆಲಿಗ್ರಾಮ್ ಬಂದದ್ದು. ನನಗೆ ಕಣ್ಣು ಮಂಜಾಗಿತ್ತು. ಮಂಜು ಕಣ್ಣಲ್ಲಿ ನೋಡಿದಾಗ ರಿಸಲ್ಟ್ ಸೈಜ್, ರಿಸಲ್ಟ್ ಈಸ್ ಚೇಂಜ್ ಫ್ರಮ್ ಫೇಲ್ ಟು 8th ರ್ಯಾಂಕ್. ಸೆಂಡ್ ಕ್ಯುಮುಲೇಟಿವ್ ಕಾರ್ಡ್ ಫಾರ್ ಕರೆಕ್ಷನ್. Zee5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.